ಏನು ಒಂದು ಎರಡು ಮೂರು ದಿನ ನೆಮ್ಮದಿ ಹಾಳಾಯ್ತು ಬಿಟ್ರೆ ಏನು ಇವಾಗ ಒಂದಷ್ಟು ಜನಕ್ಕೆ ಮಾತಾಡೋರ್ಗೆ ನಾವು ಆರೋಗ್ಯ ಬಿಟ್ರೆ ಬೇರೆ ಇನ್ನೇನಿಲ್ಲ. ಇವಾಗ ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ಎಂಡ್ ಆಫ್ ದಿ ಡೇ ನಾನು ಆನ್ಸರಬಲ್. ಮುಂಚೆನೆ ಹೇಳಿದಂಗೆ ನನ್ನ ಕುಟುಂಬಕ್ಕೆ ಮಾತ್ರ ಇನ್ಯಾರಿಗೂ ಇಲ್ಲ, ನಾನು ಈ ತಾಯಿಗೆ ತಲೆ ಬಾಕ್ತೀನಿ ಬಿಟ್ಟರೆ ಕಾನೂನಿಗೆ ತಲೆ ಬಾಕ್ತೀನಿ, ಇನ್ಯಾರಿಗೂ ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾನೂನು ವ್ಯವಸ್ಥೆಯಲ್ಲಿ ತನಿಖೆ ನಡೀತಾ ಇದೆ, ಅದಕ್ಕೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರು ಇನ್ಸ್ಪೆಕ್ಟರ್ ಎಲ್ಲ ಹೊರಗಡೆ ಇದಾರಂತೆ, ಬಂದ ಮೇಲೆ ಡಿ ಸಿ ಪಿ ಸಾಹೇಬರು ಬರಕ್ಕೆ ಹೇಳಿದರೆ ಹೋಗಿ ಭೇಟಿ ಮಾಡ್ಬಿಟ್ಟು ನಾನು ಅದೇನಿದೆ ನಾನು ಮಾಡ್ತೀನಿ ಬಿಡಿ. ನಾವಿಲ್ಲಿ ಸಿನಿಮಾ ಮಾಡಿದ್ದೀವಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿಲ್ಲ. ಸೊ ಸಿನಿಮಾ ಮಾಡಿದ್ದೀವಿ, ಅವ್ರ ನನ್ನ ಬ್ಯಾನರ್ಗೆ ಒಂದು ಸಿನಿಮಾ ಮಾಡಿಕೊಟ್ಟಿದ್ದಾರೆ, ನಾನೇನು ತಲುಪಿಸ್ಬೇಕಾಗಿ ತಲುಪಿಸಿದ್ದೀನಿ, ಆ ವಿಶ್ವಾಸ ನನಗೂ ಇದೆ ಅವ್ರಿಗೂ ಇದೆ. ಅವರೆಲ್ಲೂ ಈ ವಿಚಾರವಾಗಿ ಮಾತಾಡಿಲ್ಲ, ನಾನು ಇಲ್ಲೂ ಮಾತಾಡಿಲ್ಲ. ಇಲ್ಲಿ ಯುವಾಪಗಳಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ, ನನ್ನ ಜವಾಬ್ದಾರನೂ ಅಲ್ಲ. ದರ್ಶನ್ ಸರ್ ಅವ್ರು ಮಾತಾಡಿದರೆ ನಾನು ಇನ್ನ ಎರಡು ಕಾಲ್ ಶೀಟ್ ಕೊಟ್ಟಿದ್ದೀನಿ ನಿಮ್ಮ ಪತಿಗೆ, ಸಿನಿಮಾ ಆಗುತ್ತಾ? ಡೆಫಿನೆಟ್ಲಿ ಆಗ್ತದೆ, ಯಾಕೆ ಆಗ್ಬಾರ್ದು? ನಾನು ವ್ಯಾಪಾರಸ್ಥ ಸ್ವಾಮಿ, ನಾನು ದುಡ್ಡಾಗಿ ದುಡ್ಡು ಎತ್ತೀನಿ, ನನ್ನ ಕೆಲಸನೇ ಅದು. ನನ್ಗೆ ಯಾರು ಕಟ್ಕೊಂಡು ನನಗೇನಾಗಬೇಕು? ದರ್ಶನ್ ಸರ್ ಇಂಪಾರ್ಟೆಂಟು ಅಂದಿದ್ದಕ್ಕೆ ನಾನು ಇಷ್ಟು ಹೋರಾಟ ಮಾಡಿದ್ದೀನಿ. ದರ್ಶನ್ ಸರ್ಗೆ ನಿಜಾಂಶ ಗೊತ್ತಾಗಿರೋದಕ್ಕೆ ನನ್ನ ನಿಮಗೆ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ದರ್ಶನ್ ಸರ್ ಉತ್ತರ ಕೊಡ್ತಾರೆ, ಯಾಕಂದರೆ ನಮಗೆ ಇಂಜಿನ್ನು ಸಿನಿಮಾ ಅಂತ ಬಂದಾಗ ದರ್ಶನ್ ಸರ್, ನಾವು ಹಿಂದ್ಗಡೆ ಇರೋ ಬೋಗಿಗಳು. ಸೊ ಅವ್ರು ಮುಂದೆ ಹೋದ್ರೆ ನಾವು ಹಿಂದೆ ಹೋಗ್ತೀವಿ. ಪಕ್ಕ ಆ ಎರಡಕ್ಕೆ ಕಾಲ್ ಸೀಟು ಸಿನಿಮಾ ಆಗುತ್ತೆ ಸರ್ ನಿಮ್ದು? ಸರ್ ನಾನು ಬಿಸ್ನೆಸ್ ಮ್ಯಾನ್ ಸರ್, ದುಡ್ಡು ಸಿಗುತ್ತೆ, ಅಲ್ಲಿ ವ್ಯಾಪಾರ ಆಗುತ್ತೆ ಅಂದರೆ ನಾನು ಲಾಭ ಮಾಡ್ತೀನಿ, ನಾನು ಯಾವುದನ್ನು ಬಿಡಲ್ಲ ಸರ್. ನಮ್ಮ ಅಪ್ಪನೂ ಕಸಬ್ದಾರನೇ, ನಾನು ಕಸಬ್ದಾರನೇ ಸರ್, ಸಿಂಪಲ್.